ಅದು ನೋಡ್ರಿ ಅದು ಕರ್ನಾಟಕದ ಲಿಂಗಾಯತರ ದುರಂತ ಇದೆ. ಯಾಕಂದ್ರ ಬಸವರಾಜ ಬೊಮ್ಮಾಯಿ ಅವರು ಕೆಟ್ಟ ಅಂತಾನೆ ಹೇಳೋದಿಲ್ಲ, ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲೇ ನಮ್ಮ ಶಿಗ್ಗಾವಿ ಭಾಗದ ಉತ್ತರ ಕರ್ನಾಟಕ, ನಾವು ಅವ್ರು 20 ವರ್ಷದಿಂದ ಬಲ್ಲೆವು. ಬಹಳ ಸಾತ್ವಿಕ ವ್ಯಕ್ತಿ ಆದ ಬಸವರಾಜ ಬೊಮ್ಮಾಯಿ, ಬಹಳಷ್ಟು ಸಾತ್ವಿಕ ವ್ಯಕ್ತಿ. ಇಂದ ದೊಡ್ಡ ದೊಡ್ಡ ನಾಡಿನ ದೊಡ್ಡ ದೊಡ್ಡ ಸ್ವಾಮಿಗಳ ಜೊತೆ ಆಡಿದವರು, ಗದಿಗಿನ ಅಜ್ಜವರು, ಇಳಕಲ್ ಅಜ್ಜವರು, ಚಿತ್ರದುರ್ಗ, ಹುಬ್ಬಳ್ಳಿ, ಧಾರವಾಡ ಮುರುಘಾಮಠ, ಸಾಣೇಹಳ್ಳಿ ಪಂಡಿತರಾದರು, ಶಿರಿಗೆರೆಯ ಪೂಜ್ಯರು, ಇಂಥ ಅನೇಕ ಸ್ವಾಮಿಗಳ ಜೊತೆ ಅವರು ಒಡನಾಡಿದವರು ಬಸವರಾಜ ಬೊಮ್ಮಾಯಿ ಅವರು. ಮತ್ತು ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಬಹಳ ತತ್ವನಿಷ್ಠ ನಮ್ಮ ಈ ಕುಂದಗೋಳ ಭಾಗದವರೇ ಅವರು, ಮೂಲತಃ ದೇವರು. ಹೀಗಾಗಿ ಅವರು ಲಿಂಗಾಯತ ಮೂಲದಿಂದನ ಹೋಗ್ತಾರೆ ಹೊರತು ಅವರೇನು ಬುದ್ಧಿಯಾಪೂರ್ವಕವಾಗಿ ಇದನ್ನು ಮಾಡಿಲ್ಲ. ಯಾಕಂದ್ರೆ ಅವ್ರ ಹೆಸರು ಬಸವರಾಜ್ ಐತಿ, ಅವ್ರು ಮಾಡಬೇಕಂತ ಇದನ್ನು ಮಾಡಿಲ್ಲ. ಬಹುಶಃ ಅವ್ರ ಗಮನಕ್ಕೆ ಬರಲಾರ್ದ ಇದೆ, ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಲ್ಲವನ್ನು ಗಮನಿಸೋಕ್ಕಾಗಲ್ಲ. ಬಹುಶಃ ಅವ್ರ ಗಮನಕ್ಕೆ ಬರಲಾರ್ದನ ಇದಾಗೈತೆ ಹೊರತು ಅವ್ರ ಗಮನಕ್ಕೆ ಇದು ಬಂದೈತೆ ಅಂತ ನಾನು ಭಾವಿಸಂಗಿಲ್ಲ. ಅಕಸ್ಮಾತ್ ಇದು ಅವ್ರ ಗಮನಕ್ಕೆ ಲೇಟ್ ಆಗಿಬಿಡುತ್ತಲ್ಲ, ಇದನ್ನು ಸರಿಪಡಿಸುವಂತ ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಶಿಕ್ಷಣ ಸಚಿವರು ಹೇಳ್ತಾರೆ ಪರಮ ಪೂಜ್ಯರೆ ಏನಪ್ಪ ಅಂತಂದ್ರೆ, ಇಲ್ಲ ಅದು ಸರಿಯಾಗಿದೆ, ನಾವು ಬಹಳಷ್ಟು ಅದನ್ನು ಖರ್ಚು ಮಾಡಿ ಆಲ್ರೆಡಿ ನಾವು ಮುದ್ರಣ ಕೂಡ ಮಾಡಿದ್ದೀವಿ, ವಿದ್ಯಾರ್ಥಿಗಳು ಹಂಚು ಹಂತಕ್ಕೆ ಹೋಗಿತ್ತೀವಲ್ಲ, ಅದೆಲ್ಲ ಸರಿಯಾಗಿದೆ, ಅದೇನು ತಪ್ಪಿಲ್ಲ ಅಂತ ಹೇಳ್ತಾರೆ ಶಿಕ್ಷಣ ಸಚಿವರು ನಾಗೇಶ್ ಅವರು. ನೋಡ್ರಿ ನಾಗೇಶ್ ಶಿಕ್ಷಣ ಸಚಿವರು ಏನದಾರಲ್ಲ, ಅವರು ವಾಸ್ತವಿಕವಾಗಿ ಅಧ್ಯಯನಶೀಲರಲ್ಲ, ಅವರು ಜನರ ಮತದಾನದ ಮೂಲಕ ಆರಿಸಿ ಬಂದಂತವರು, ಅವರಿಗೆ ಸರ್ಕಾರ ಶಿಕ್ಷಣ ಪೋಸ್ಟ್ ಕೊಟ್ಟಂತೆ. ಹಂಗಂತ ಹೇಳಿ ನಾಗೇಶ ಶಿಕ್ಷಣ ತಜ್ಞ ಅಲ್ಲ, ನಾಗೇಶನು ಕೂಡ ಪ್ರಜಾಪ್ರಭುತ್ವದ ಒಂದು ಕ್ಷೇತ್ರದ ಎಮ್ ಎಲ್ ಎ ಆಗಿ ಪ್ರತಿನಿಧಿಯಾಗಿ ಆರಿಸಿ ಹೋಗ್ಯಾನ. ಸಚಿವ ಸಂಪುಟದಲ್ಲಿ ಆತನಿಗೆ ಶಿಕ್ಷಣ ಇಲಾಖೆ ಕೊಟ್ಟಾರ. ಹಂಗಂತ ಒಂದು ಮಾತ್ರಕ್ಕೆ ನಾಗೇಶ್ ಅವರು ಬಹಳ ಬಲ್ಲವರು, ಇತಿಹಾಸವ್ರು ಗೊತ್ತೈತೆ ಅಂತಲ್ಲ, ಏನು ಗೊತ್ತೈತೆ ನಾಗೇಶ್ ಅವರಿಗೆ ಏನು ಗೊತ್ತೈತೆ ಅಂತ ಈ ಮಾತು ಹೇಳ್ತಾರೆ ಅವರು. ಹಂಗಾರೆ ಶರಣರ ಇತಿಹಾಸ ಪಕ್ಕ ಗೊತ್ತೈತೆ ಅವ್ರಿಗೆ, ಮತ್ತು ಗೊತ್ತಿದ್ರೆ ಬಸವಣ್ಣನವ್ರ ಇತಿಹಾಸವನ್ನು ಯಾಕೆ ಅವರು ತಿರುಚಿದ್ರು ಸುಮ್ಮನಾದಾರ? ಇದನ್ನು ನಾಡಿನ ಲಕ್ಷಾಂತರ ಮಂದಿ ಎಲ್ಲಿ ಬೇಕಾದಲ್ಲಿ ನಿಂತು ತಹಸೀಲ್ದಾರಿಗೆ ಮನವಿ ಕೊಡಕತ್ತಾರ. ಹೌದಾ? ಇವರಿಗೆ ಒಂದು ಈ ಒಂದು ಕೋಟೋ 2 ಕೋಟಿ ರೂಪಾಯಿ ನಷ್ಟ ಆಕೈತಿ, ಪಠ್ಯಪುಸ್ತಕ ರೆಡಿ ಮಾಡೀವಿ, ಅದನ್ನ ಹೆಂಗೆ ಹಾಳು ಮಾಡೋದು ಅಂತ ತಿಳ್ಕೊಂಡು ಇವ್ರಿಗೆ ಚಿಂತೆ ಐತೈತಿ. ಕೆಲಸಕ್ಕೆ ಬರೆದವರೆಲ್ಲ 1000 ಕೋಟಿ ರೂಪಾಯಿ ಬೊಕ್ಕಸದಾಗಿದ್ದು ಚಿಂದ ರೆಡಿ ಆಗ್ಯಾವಿಲ್ಲ. ಸುಡ್ರಿ ಅವನ್ನ, ಬೆಂಕಿ ಹಚ್ಚಿರಿ, ಸುಳ್ಳನ್ನು ಯಾಕೆ ಜನರು ತಲೆ ತುಂಬ್ತೀರಿ? ಸುಡ್ರಿ ಅವನ್ನ, ಕೆಟ್ಟದನ್ನು ಸುಟ್ಟು ಬಿಡ್ರಿ. ಒಂದು ಕಾಲಕ್ಕೆ ವಚನ ಸಾಹಿತ್ಯವನ್ನು ಸುಟ್ಟಂತ ಕೆಟ್ಟ ಪಟ್ಟಪತ್ರ ಹಿತಾಸಕ್ತರದಾರ ಈ ದೇಶದೊಳಗೆ. ಶರಣರು ಕಲ್ಯಾಣವನ್ನು ಬಿಟ್ಟು ಬರಬೇಕಾದ್ರೆ ವಚನ ಸಾಹಿತ್ಯವನ್ನು ಸುಟ್ಟರು ಅಂತ ಕೇಳ್ತೀವಿ. ಕೃತ್ರಿಮವಾದಂಥ ಸಾಹಿತ್ಯ ಬೆಂಕಿ ಹಚ್ಚಲ್ಲ, ತಗೊಂಡೇನು ಮಾಡೋಣ? ಹಂಗಾರೆ ಹುಡುಗರು ತಲೆಗೆ ವಿಷ ತುಂಬೋ, ನಾವು ವಿಷ ತುಂಬೋ, ಹಂಗೆ ಅನ್ನಕ್ಕೆ ನಾವು ಬರೋದಿಲ್ಲ. ಅದು ಅಲ್ಲೇ ರೆಡಿ ಆಗೈತಿ ಅದು ಸರಿ ಐತಿ, ಅದು ರೆಡಿ ಆಗೈತಿ ಅದು ಸರಿ ಐತಿ ಅಂದ್ರೆ ಮತ್ತು ಈ ರೀತಿ ಕೂಗಿ ಯಾಕೆ ಕೇಳಿ ಬರ್ತಿದ್ವು? ಅದು ತಪ್ಪೈತೆ ಅಂತಲೇ ಈ ರೀತಿ ಕೂಗು ಬರಾಕತ್ತಾವ? ಅದು ತಪ್ಪೈತೆ ಅಂತ ನೀವು ಇವತ್ತು ಅಖಂಡ ಚಾಮರಾಜನಗರದಿಂದ ಹಿಡ್ಕೊಂಡು ಬಳ್ಳಾರಿ ಬೀದರ್ ಕಲಬುರಗಿ ಮಠ ಹೋರಾಟ ಮಾಡಿದವು, ಅದು ಸರಿ ಇದ್ರೆ ಇದ್ರ ಬಗ್ಗೆ ಚರ್ಚೆ ಎಲ್ಲಿ ಬರ್ತಿತ್ತು ಸ್ವಾಮಿ? ಅದು ತಪ್ಪೈತೆ ಅಂತಲೇ ಚರ್ಚೆ ಐತಿ. ಅದಕ್ಕಿಂತ ಚಿದ್ರಾಮಯ್ಯ ಸ್ವಾಮಿಗಳಂತ ಪೂಜ್ಯರು, ಸಾಣೇಹಳ್ಳಿ ಗುರುಗಳಂತವ್ರು, ಗದಿಗಿನ ಅಂತ ಅಜ್ಜವರು, ಚಿತ್ರದುರ್ಗದಂತ ಪೂಜ್ಯರಿಂದ ವಿರೋಧ ಮಾಡಿದ್ದಾರೆ. ಬಸವಣ್ಣನವರು ನೈಜ ಸಿದ್ಧಾಂತವನ್ನೇ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಅವರೆಲ್ಲ ಹೇಳ್ತಾರೆ ಅಂದ್ರೆ ಅದು ಸುಳ್ಳೈತೆ ಅಂತ ಅರ್ಥ ಐತಿ. ಅದಕ್ಕೆ ನೈಜ ಸಿದ್ಧಾಂತ ಕೊಡ್ರಲ್ಲ, ತಪ್ಪೇನೈತಿ? ಏನು ನೀವು ಪಠ್ಯ ಪುಸ್ತಕ ಪ್ರಿಂಟ್ ಮಾಡಿರ, ಒಂದು 3-4 ಕೋಟಿ ರೂಪಾಯಿ ಹಾಳಾಗ್ತತಿ. ಮೊದಲು ಮಾಡುವಾಗ ಶಾಣೆತನ ವಿಚಾರ ಇಡಬೇಕಾಗಿತ್ತು. ಏನು ನಿಮ್ಮ ಕರ್ನಾಟಕ ಸರ್ಕಾರಕ್ಕೆ 3-4 ಕೋಟಿ ರೂಪಾಯಿ ಏನು ದೊಡ್ಡದಲ್ಲ, ಯಾಕಂದ್ರೆ ಎಷ್ಟೋ ಕೋಟಿ ರೂಪಾಯಿನ ನೀವು ನುಂಗಿ ನೀರು ಕುಡಿದಿರ್ತೀರಿ, ಏನು ದೊಡ್ಡಗಾದ ಅಂತ ಆಗ ನೋಡಬೇಡ್ರಿ. ಒಬ್ಬ ಮಹಾತ್ಮ ಇತಿಹಾಸ ಪುರುಷನಿಗೆ ನೀವು ಅನ್ಯಾಯ ಮಾಡಕತ್ತೀರಿ. ನೀವು ಒಬ್ಬ ಇತಿಹಾಸ ಪುರುಷನನ್ನು ಒಬ್ಬ ವೈದಿಕರ ಗುಲಾಮನನ್ನಾಗಿ ಚಿತ್ರಿಸಾಕತ್ತೀರಿ. ಇದನ್ನು ನಾವು 100 ಕೋಟಿ ಅಲ್ಲ 1000 ಕೋಟಿ ಕೊಟ್ಟರೆ ಇದರ ಋಣ ತೀರ್ಸೋಕ್ಕಾಗಲ್ಲ. ಮೊದಲು ಅದನ್ನು ಪಠ್ಯಪುಸ್ತಕ ಹಿಂದೆ ತೊಕೊಂಡು ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿರಿ. ಯಾಕೆ ಕರೋನಾ ಬಂದಾಗ 2 ವರ್ಷ ಸಾಲ ಬಂದಾಗಲಿಲ್ಲ, ಏನು ಇನ್ನೊಂದು ತಿಂಗಳು ಲೇಟ್ ಆಗಿ ನೀವು ಟೆಸ್ಟ್ ಬುಕ್ ಕೊಡಿರಲ್ಲ, ಶಾಲೆ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಬುಕ್ ಕೊಡ್ಬೇಕಂತಿರಲ್ಲ, ಕರೋನಾ ಬಂದಾಗ 2 ವರ್ಷ ಗಿಟ್ಟು ಮಾಡಿರಿ, ಮತ್ತು ಡಿಸ್ಟ್ರಿಬ್ಯೂಟರ್ ಮಾಡಿರಲ್ಲ, ಹಂಗಂತೇಳಿ ರೆಡಿ ಆಗೈತೆ ಅಂತೇಳಿ ಸುಳ್ಳ ಹೇಳ್ಬಿಡೋದೆ ಇಲ್ಲ. ಇದು ನಾವು ಒಪ್ಪಂಗಿಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ದೊಡ್ಡ ಅನ್ಯಾಯ. ಸರ್ಕಾರಕ್ಕೆ ನೀವು ಯಾವ ಎಚ್ಚರಿಕೆ ಕೊಡ್ತೀರಿ? ಎಚ್ಚರಿಕೆ ಕೊಡುವಷ್ಟು ದೊಡ್ಡವರು ನಾವಲ್ರಿ, ಸರ್ಕಾರ ದೊಡ್ಡದು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ಆಳಲ್ಪಡ್ತಕ್ಕಂಥ ಪ್ರಜಾ ಸರ್ಕಾರ ಪ್ರಜೆಗಳ ಮನಸ್ಸಿಗೆ ಹಿತಾಸಕ್ತಿಗೆ ಧಕ್ಕೆ ಬರದಂಗೆ ನಡ್ಕೊಂಡ್ರೆ ನೀವು ನಿಜವಾದ ಸರ್ಕಾರ ಅನ್ನುವಂಥ ಭಾವ. ಅದಕ್ಕೆ ಸರ್ಕಾರ ಇನ್ನು ಮುಂದೆ ಸುಳ್ಳಿನ ಮೇಲೆ ಸೌಧವನ್ನು ಕಟ್ಟುವ ಬಗ್ಗೆ ಸತ್ಯದ ತಳಹದಿ ಮೇಲೆ ಮುಂದೆ ನಡೆದ್ರೆ ಈ ನಾಡಿಗೂ ಭವಿಷ್ಯ ನಿಮಗೂ ಭವಿಷ್ಯ ಅನ್ನುವಂಥ ಒಂದು ವಿನಂತಿ. ಇದು ನಮ್ಮ ಬೆಳವಿ ಶರಣ ಬೆಳವಿ ಶರಣದ ಪರಮ ಪೂಜ್ಯರ ಮಾತಾಗಿತ್ತು. ಯಾಕಂದರೆ ಈ ರಾಜ್ಯಾದ್ಯಂತ ಬಹಳಷ್ಟು ಚರ್ಚೆ ಇವತ್ತು ಆಗ್ತಾ ಇದೆ. ಪಠ್ಯಪುಸ್ತಕ ರಚನಾ ಸಮಿತಿ ಬಗ್ಗೆ ವಿರೋಧ ಆಯಿತು, ಅದನ್ನು ಮನಗಂಡು ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಸಮಿತಿಯನ್ನು ವಿಸರ್ಜನೆ ಮಾಡಿದವು ಅಂತ ಹೇಳಿದ್ದಾರೆ. ಅದರಂತೆ ಪರಮ ಪೂಜ್ಯರು ಹೇಳುವ ಹಾಗೆ ಪೂರ್ಣ ಪ್ರಮಾಣದ ಪಠ್ಯವನ್ನೇ ನಾವು ನಾಶಪಡಿಸಿ ಹೊಸ ಒಂದು ಪಠ್ಯಕ್ರಮಕ್ಕೆ ಹೊಸ ಸಮಿತಿಯನ್ನು ಅಂದರೆ ಪೂರ್ವಾಗ್ರಹ ಪೀಡಿತವಾಗಿ ಪಠ್ಯಪದ ಹಿತಾಸಕ್ತಿಯ ಹಿನ್ನೆಲೆ ಉಳಿಯುವ ವ್ಯಕ್ತಿಗಳು ನಾವು ನೇಮಿಸಬಾರ್ದು. ಎಲ್ಲರ ಒಂದು ಸೈದ್ಧಾಂತಿಕ ಹಿನ್ನೆಲೆ ಉಳುವ ಮತ್ತು ಜ್ಞಾನವನ್ನು ಹೊಂದಿರತಕ್ಕಂಥ ಇತಿಹಾಸ ಜ್ಞಾನವನ್ನು ಉಳಿರ್ತಕ್ಕಂಥ ವ್ಯಕ್ತಿಗಳ ಸಮಿತಿಗಳು ಇರಬೇಕನ್ನುವಂಥ ಆಶಯನ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ಪರಮ ಪೂಜ್ಯರ ಒಂದು ಮಾತಾಗಿತ್ತು.